ನಡೆದಂಥ ಘಟನೆ ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಂದೇನು ರಾಡಿಕಲೈಸೇಷನ್ ನಡೀತಾ ಇದೆ. ರಾಡಿಕಲೈಸೇಷನ್ದ ಕನ್ನಡದಾಗ ಮೂಲಭೂತವಾದ ಇಸ್ಲಾಮಿಕ್ ಮೂಲಭೂತವಾದ ಏನು ನಡೀತಾ ಇದೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ದೇ ಆರ್ ನಾಟ್ ಸೀರಿಯಸ್. ಅವರು ಹಿಂದೆ PFI ಮತ್ತು SDPI ಇವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವ್ರನ್ನ ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು ಅವರು, ಯಾವುದರಲ್ಲಿ ಅದು ಕ್ಯಾಚ್ ಆಗಿಲ್ಲಲ್ಲ ಅವರು ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು, ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನೂ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಐ ಆಮ್ ಶಾಕ್ಡ್. ಅವರು FSL ಲ್ಯಾಬ್ದವರು ಹೇಳಿದ್ದಾರೆ, ಇಲ್ಲ ಇದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು ಅದು ಬಂದಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಇನ್ನೊಂದಿಷ್ಟು ಕಳಿಸಿ ಆಮೇಲೆ ತೀರ್ಮಾನ ಮಾಡ್ತಾರಂತ. ಅಂದರೆ ಯಾವ ರೀತಿ ಕಟ್ಟರವಾದಗಳಿಗೆ, ಮೂಲಭೂತವಾದಿಗಳಿಗೆ, ಕಟ್ಟರ್ ಪಂಥೀಯ ಇಸ್ಲಾಮಿಕ್ ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ವೋಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ನಾನು ನಿನ್ನೆನೂ ಬೆಂಗಳೂರಿನಲ್ಲಿಯೂ ಹೇಳಿದ್ದೇನೆ, ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣೇ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥ